शरण शरणार्थी नानु बसवराज माजी मुख्यमंत्री एच डी कुमारस्वामी जात्यातीत जनता दल कुमारस्वामी दमिया सरकार के ना दाखले रिज मातनी आ सचिव कित बिस्तार अवंत प्रश्न मेले ಸಿದ್ದರಾಮಯ್ಯಗಿಂತಲೂ ಹೆಚ್ಚಾಗಿ ಆ ಮಾತುಗಳನ್ನು ಅರಗಿಸಿಕೊಳ್ಳೋಕೆ ಆಗದೆ ಒತ್ತಾಡ್ತಿರುವಂತವರು ಸಿದ್ದರಾಮಯ್ಯ ಅವರ ಶಿಷ್ಯ ಪಡೆ. ಒಟ್ಟು 6 ಸಚಿವರ ದಂಡು ಇದೀಗ ಕುಮಾರಸ್ವಾಮಿ ಅವರಿಗೆ ಬಹು ದೊಡ್ಡ ಮುಖಭಂಗವನ್ನು ತರಿಸುವಂತಹ ಬಾಂಬ್ ಸಿಡಿಸ್ತಾರ. 2018 ರ ವಿಧಾನಸಭಾ ಚುನಾವಣೆಯ ಸಂದರ್ಭ ಏಪ್ರಿಲ್ 29ನೇ ತಾರೀಕು ಮಾಗಡಿಯಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ನಾವು ನಿಖಿಲ್ ನೋಡಿದೀವಿ, ನಮ್ಮ ಹತ್ರ ಬಾಂಬ್ ಇದೆ, ಸಿಡಿ ಇದೆ ಅಂತ ಹೇಳಿದ್ರು. ಯಾವ ಸಿಡಿ ಅಂತ ಹೇಳಲಿಲ್ಲ. ಅದಕ್ಕೆ ವಯಸ್ಸಿನಲ್ಲಿ ತಂದೆಯಷ್ಟೇ ವಯಸ್ಸಾದಂತಹ ಬಾಲಕೃಷ್ಣ ಅವರನ್ನ ಅವನು ಯಾವನ ಹೇಳಿದಾನೆ ಸಿಡಿ ರಿಲೀಸ್ ಮಾಡಲಿ, ನಂಗು ದಮ್ಮಿದೆ ನೋಡ್ಕೊಂತೀನಿ ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಇನ್ನು ಅವರು ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ಸೋತಿರಲಿಲ್ಲ, ಇನ್ನೂ ಅವರು ಸ್ಟಾರ್ ನಟರಾಗಿದ್ದು ಆಗ. ಅಂತಹ ಸಂದರ್ಭದಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಜಮೀರ್ ಅಹ್ಮದ್ ಖಾನ್ ಅವರು ಸದಾಶಿವನಗರದ ಒಂದು ಜಾಗದ ವಿಚಾರವಾಗಿ ಅವ್ರ ಸಾಮಾನು ಇನ್ನೂ ಎತ್ಕೊಂಡು ಹೋಗಿಲ್ಲ ಕುಮಾರಸ್ವಾಮಿ ಅವರದ್ದು, ಅದು ಬಿಡಿಸ್ಬೇಕು ಅದು ನಂದು ಅಂತ ಕೇಳುವಂತಹ ಸಂದರ್ಭದಲ್ಲಿ ಒಂದು ವಾಗ್ಯುದ್ಧ ಆಗಿತ್ತು. ಆಗಲೂ ಕೂಡ ಜಮೀರ್ ಅವರು ಹೇಳಿದ್ರು ನನ್ನ ಹತ್ರನೂ ಸಿಡಿ ಇದ್ದಾವೆ, ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಚೆಲುವರಾಯ ಸ್ವಾಮಿ ಅವರು ಕೂಡ ಒಂದು ಸಂಗತಿಯನ್ನು ಹೇಳಿದ್ರು. ನಾವು ಮಾತಾಡೋಕ್ ಶುರು ಮಾಡಿದ್ರೆ ಬಣ್ಣ ಗೆಡುತ್ತೆ ಅವರದ್ದು, ಹುಷಾರ್ ಅಂತ ಹೇಳಿದ್ರು. ಈಗ ಒಂದು ಕಡೆ ಕೆ ಎನ್ ರಾಜಣ್ಣ ಅವರು, ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವರು, ಮತ್ತೊಂದು ಕಡೆ ಚೆಲುವರಾಯ ಸ್ವಾಮಿ ಅವರು, ಮಗದೊಂದು ಕಡೆ ಮಾಗಿ ಬಾಲಕೃಷ್ಣ, ಹೀಗೆ 6-7 ಜನರ ದಂಡು ಕುಮಾರಸ್ವಾಮಿ ಅವರ ಅಥವಾ ಅವರ ಪುತ್ರನ ಅಥವಾ ಅವರಿಗೆ ಸಂಬಂಧಿಸಿದ ಓರ್ವ ಅತ್ಯಂತ ಆಪ್ತನ ಸಿಡಿ ರಿಲೀಸ್ ಮಾಡ್ತಾರ. ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಸಂಗತಿ, ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಭಾನುವಾರಕ್ಕೂ ಮುಂಚೆ, ಯಾಕಂದ್ರೆ ವೀಕೆಂಡ್ ಗಳಲ್ಲಿ ಸಿನಿಮಾ ರಿಲೀಸ್ ಆದ್ರೆ ಒಂದಷ್ಟು ದುಡ್ಡು ಮಾಡುತ್ತೆ ಅನ್ನುವಂಥದ್ದು ಗಾಂಧಿನಗರದ ನಿರ್ಮಾಪಕರ ಲೆಕ್ಕಾಚಾರ. ಅದೇ ರೀತಿ ಈ ವೀಕೆಂಡ್ ಹೊತ್ತಿಗೆ ರಾಜ್ಯದ ಜನಕ್ಕೆ ಒಂದು ಸಿಡಿ ರಿಲೀಸ್ ಆಗುತ್ತ, ಈ ಮೂಲಕ ದಾಖಲೆ ಅಂದ್ರೆ ಏನು ಅನ್ನೋದನ್ನ ಕುಮಾರಸ್ವಾಮಿ ಅವರಿಗೆ ತೋರಿಸೋದಕ್ಕೆ ಸಿದ್ದರಾಮಯ್ಯ ಅವರ ಶಿಷ್ಯ ಪಡೆ ರೆಡಿ ಆಗಿದೆಯಾ. ಒಂದು ಬಾಂಬ್ ಸಿಡಿಸಬಹುದು, ದಾಖಲೆ ಅಂದ್ರೆ ಏನು, ಯಾವ್ದಾದ್ರು ದೊಡ್ಡ ಕಾಂಟ್ರವರ್ಸಿ ಅಥವಾ ದೊಡ್ಡ ಹಗರಣದ ದಾಖಲೆ ರಿಲೀಸ್ ಮಾಡಬಹುದು ಕುಮಾರಸ್ವಾಮಿ ಅವರ ಕಾಲದ್ದು, ಅಥವಾ ಬಾಲಕೃಷ್ಣ ಅವರು ಹೇಳಿದ್ದಂತಹ ಸಿಡಿ ಇರಬಹುದು, ಅಥವಾ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ದಂತಹ ಸಿಡಿ ಇರಬಹುದು. ಆಂಟಿಸಿಪೇಟ್ರಿ ತಗೋಬಿಡ್ತಾರೆ ಒಂದ್ ವೇಳೆ ಅಂತದ್ದು ಪಕ್ಕ ಆದ್ರೆ ಕುಮಾರಸ್ವಾಮಿ ಅವರು, ರೇ ಹೌದ್ರಿ ನಾನು ಹಂಗೆ ಏನು ಇವಾಗ, ಹೇಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಹೇಳಿದ್ರು, ಹೌದು ನನ್ನಂತ ಚಪ್ಪರ್ ನನ್ನ ಮಗ ಯಾರೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅದೇ ರೀತಿ ಆಂಟಿಸಿಪೇಟ್ರಿ ತಗೋಬಹುದು. ಆದ್ರೆ ಅದಕ್ಕೂ ಮುಂಚೆ ಒಂದು ತೊಳಲಾಟ ಶುರುವಾಗುತ್ತೆ, ಯಾವ ಸಿಡಿ ಇರ್ಬೋದಪ್ಪ, ಯಾವ ಸಿಡಿ ಯಾವ್ದು ರಿಲೀಸ್ ಆಗಬಹುದು. ಯಾಕಂದ್ರೆ ಅಷ್ಟರ ಮಟ್ಟಿಗಿನ ಒಂದಷ್ಟು ಅಧ್ಯಾಯಗಳನ್ನ ಈ ಟೀಮ್, ಬಾಲಕೃಷ್ಣ, ಜಮೀರ್ ಅಹ್ಮದ್ ಖಾನ್, ಚೆಲುವರಾಯ ಸ್ವಾಮಿ ಇವರು ನೋಡಿದ್ದಾರೆ, ಕಣ್ಣಾರೆ ಸಾಕ್ಷಿ ಆಗಿದ್ದಾರೆ, ಹೈ ವಿಟ್ನೆಸ್ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರನೇ ದೇವೇಗೌಡರು ಹಲವು ಸಲ ಹೇಳಿದ್ರು ಇವ್ರು ನನ್ನ ಕರ್ಕೊಂಡೋಗಿ ಹಾಳು ಮಾಡಿಬಿಟ್ರು ಅವರೆಲ್ಲ ಅನ್ನುವಂತಹ ಒಂದು ಆರೋಪವನ್ನು ಅಪವಾದವನ್ನು ಮಾಡ್ತಾನೆ ಇರ್ತಾರೆ. ಒಂದಷ್ಟು ಸಿಡಿಗಳು ಇನ್ನೂ ಇವೆ ಅನ್ನುವಂಥದ್ದು ಅವರ ಟೀಮಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಒಂದು ವೇಳೆ ಅವರು ರಿಲೀಸ್ ಆದರೆ ಅತಿಭಾವುಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಜಾತ್ಯಾತೀತ ಜನತಾದಳದ ಕುಮಾರಸ್ವಾಮಿ ಅವರು, ಕ್ಷಿಪ್ರ ಕ್ರಾಂತಿಯ ನಾಯಕ ಕುಮಾರಸ್ವಾಮಿ ಅವರು, ಅವರ ವ್ಯಕ್ತಿತ್ವ ಏನಾಗಬಹುದು? ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಮಾತಾಡಿದಿಕ್ಕಲ್ಲ, ದಾಖಲೆ ಅಂದ್ರೇನು, ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಇದು ದಾಖಲೆ ಅನ್ನುವಂತಹ ಒಂದು ಪಾಠವನ್ನ ಸಿದ್ದರಾಮಯ್ಯ ಅವರ ಶಿಷ್ಯ ಪಡೆ ಸಿದ್ದು ಸೇನೆ ಮಾಡುತ್ತ ರಿಲೀಸ್ ಆದ್ರೆ ಏನಾಗಬಹುದು ಸಿಡಿ. ಈಗಾಗಲೇ 40 ಗಡಿಯಲ್ಲಿದ್ದಂತಹ ಸೀಟುಗಳ ಸಂಖ್ಯೆ 19 ಬಂದು ನಿಂತಿದೆ. ಒಂದು ವೇಳೆ ಅಂತಹ ಸಿಡಿಗಳು ಏನಾದರೂ ರಿಲೀಸ್ ಆದ್ರೆ ಏನಾಗಬಹುದು, ಜಾತ್ಯಾತೀತ ಜನತಾದಳದ ಪಕ್ಷದ ಸ್ಥಿತಿ ಗತಿ ಕತೆ ವ್ಯಥೆ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.